ನಮಸ್ಕಾರ ಬಿ ಎಸ್ ಎಸ್ ವಿದ್ಯಾರ್ಥಿಗಳೇ ಇಲ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನಿಮ್ಮಷ್ಟು ಯಾರೂ ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ವೆಲ್ಕಮ್ ವಿದ್ಯಾರ್ಥಿ ಯಾಕೆಂದರೆ ನೋಡಿ ನಮಗೇನು ಆಗ್ಬೋದು ಫಸ್ಟ್ ಎಲ್ಲರಿಗೂ ಚೆನ್ನಾಗಿ ಅಡ್ಮಿಷನ್ ಸಾಕು ಹೋದ ವರ್ಷ ಕೂಡ ಮಾಡಿದ್ದೀನಿ ಹತ್ತು ವರ್ಷ ಕೂಡ ಬಿ ಎಸ್ ಸಿ ನಿಮ್ಮ ನಿಮ್ಮ ಹಾಗೆ ವಿದ್ಯಾರ್ಥಿಗಳು ಮಾಡಿದ್ವಿ ಓಕೆ ಸೊ ನಮ್ಮ ಅಲ್ಲಿ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದರು ಇವಾಗ ಅವಾಗ ಜಾಯ್ನ್ ಆದಾಗ ಒಂದೂವರೆ ಸಾವಿರ ಜನ ಇದ್ದರು ಇವಾಗ ಎಂಟು ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ ತೆಗೆದುಕೊಂಡು ಇದ್ದಾರೆ ಹಾಗಾಗಿ ನಿಮ್ಮದು ಕೂಡ ಈ ವರ್ಷ ಮುಗಿಸ್ಬೇಕಂತ ಪ್ಲ್ಯಾನ್ ಇದೆ ಅದು ಕೂಡ ಆದಷ್ಟು ಬೇಗನೆ ಓಕೆ ಸೊ ವಿದ್ಯಾರ್ಥಿಗಳು ಇಲ್ಲೊಂದು ಅಪ್ಡೇಟ್ ಇತ್ತು ಏನಂದರೆ ಭಾಳ ಜನ ಕೇಳ್ತಾಯಿದ್ರು ಸರ್ ಇವಾಗ ಆಪ್ಷನ್ ಎಂಟ್ರಿ ನಾವು ಬರೀ ಬರೀ ಗೌರ್ಮೆಂಟ್ ಕಾಲೇಜಿಗೆ ಅಷ್ಟೇ ಹಾಕಿದ್ರೆ ಅಷ್ಟೊಳಗೆ ಸೀಟ್ ಸಿಗ್ತಾವನ್ರಿ ಬನ್ನಿರಿ ಅಂತ ಕೇಳ್ತಾಯಿದ್ರು ಹಂಗಿರಲ್ಲ ವಿದ್ಯಾರ್ಥಿಗಳೇ ನೀವು ಎಷ್ಟು ಕಾಲೇಜ್ ಜಾಸ್ತಿ ಹಾಕ್ತೀರ ಅಷ್ಟು ಬೆಟರು ಇವಾಗ ನೋಡಿ ಎಕ್ಸಾಂಪಲ್ಗೆ ನೀವು ಇವಾಗ ಹೆಂಗಂದರೆ ಇವಾಗ ಬರೀ ನೀವು ಬರೀ ಒಂದು ಇಪ್ಪತ್ತು ಕಾಲೇಜ್ ಹಾಕಿದಾರೆ ಎಕ್ಸಾಂಪಲ್ಗೆ ಆ ಇಪ್ಪತ್ತು ಕಾಲೇಜಲ್ಲಿ ಇವಾಗ ಕಾಂಪಿಟೇಷನ್ ಭಾಳ ಇದೆ ಒಂದು ಎರಡೂವರೆ ಸಾವಿರ ಜನ ಇದ್ದಾರೆ ಅಂತ ಅಂದ್ಕೊಂಡ ಬಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಟೋಟಲ್ ನಂಬರ್ ಆಫ್ ಸೀಟ್ ನಾಲ್ಕುನೂರ ನೂರ ನಾಲ್ಕೂವರೆ ನೂರು ಅಥವಾ ಆಲ್ಮೋಸ್ಟ್ ಆಲ್ ನಾವಿವಾಗ ಎರಡು ಸಾವಿರ ವಿದ್ಯಾರ್ಥಿಗಳು ಐದು ನೂರು ಸೀಟ್ಸ್ ಇದಾವಂತ ಅಂದ್ಕೊಣ್ಣ ಹೌದಾ ಓಕೆ ಐದುನೂರು ಸೀಟ್ ಅಂತ ಅಂದ್ಕೊಂಡ ಸೊ ಯಾರಿಗಂತೂ ಯಾರಿಗೆ ರೀ ಒಂದು ಒಂದು ಒಟ್ಟು ಕೂಡ ಒಂದು ಸಾವಿರ ಅಥವಾ ಐದುನೂರು ಜನಕ್ಕೆ ಸೀಟ್ ಸಿಗಲ್ಲ ನೆನಪಿಟ್ಕೊರಿ ಅದು ಮಪ ಮಾಡಬೇಕು ಮತ್ತು ಹಂಗಾಗಿ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ವಿದ್ಯಾರ್ಥಿಗಳೇ ಪ್ರತಿಯೊಬ್ರು ಹೇಳ್ತಾ ಇದ್ದೀನಿ ಓಕೆ ಸೊ ಯಾರೇ ಆಗಲಿ ಅದು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ಏನಾಗುತ್ತೆ ನಿಮಗೆ ಅಲ್ಲಿ ಮುಂದೆ ಕಾಲೇಜಸ್ ನಿಮಗೆ ಸಿಗ್ ಸಿಗ್ತಾವ್ರಿ ಯಾವ್ದು ಯಾವುದಾದ್ರು ನೀವು ಅದನ್ನ ಕಡಿಮೆ ಹಾಕಿಬಿಟ್ರೆ ನಿಮ್ಮ ರ್ಯಾಂಕಿಂಗಿಗೆ ನಿಮ್ಮ ಪಿ ಯು ಸಿ ಪರ್ಸಂಟೇಜಿಗೆ ನಿಮ್ಮ ನೀವು ಚಲೋ ಮಾಡಿರ್ತೀರಿ ಏಯ್ಟಿ ಸೆವೆಂಟಿ ಎಲ್ಲ ಮಾಡಿರ್ತೀರ ಆದರೂ ಕೂಡ ನಿಮ್ಗೆ ಚಲೋ ಟಾಪರ್ಸ್ ಇರ್ತಾರೆ ರೀ ಈ ದುನಿಯಾದ ದುನಿಯಾದಾಗ ನೀವು ಒಬ್ಬರೇ ಇರಲ್ಲ ಹಾಗಾಗಿ ಸೊ ಅವನ್ನೆಲ್ಲ ಹಿಂದಿಸ್ಬೇಕಂದ್ರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ಮತ್ತು ಕೆಲವರು ರಿಸರ್ವೇಷನ್ ಬಂದುಬಿಡ್ತಾರೆ ಅಡ್ಡಲ್ಲಿ ಎನ್ ಸಿ ಸಿ ಕೋಟ ಆ ಕೋಟ ಈ ಕೋಟ ಹಂಗೆ ಬಂದು ನಿಮ್ದೆಲ್ಲ ಸೀರ್ಸ್ ತೊಗೊಂಡೋಗ್ಬಿಡ್ತಾರೆ ಗೋರ್ಮೆಂಟ್ ಸೀಟ್ ಹಾಗಾಗಿ ಅವ್ರನ್ನೆಲ್ಲ ಅಂದ್ರೆ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ನಾನು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ ಬರೋ ವಿಡಿಯೋದಲ್ಲಿ ಜಾಸ್ತಿ ನೀವು ಏನು ಮಾಡಿ ಆಪ್ಷನ್ ಎಂಟ್ರಿ ಕೊಟ್ಟು ಹೆಂಗೆ ಡೀಲ್ ಮಾಡಬೇಕು ಹೆಂಗೆ ಮಾಡಬೇಕು ಎಷ್ಟು ಚೆನ್ನಾಗಿ ಮಾಡಬೇಕು ಎಷ್ಟು 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 ಹೋಮ್ವರ್ಕ್ ಮಾಡಬೇಕು ಕೇದವರು ಹೇಳ್ತಾರೆ ಹೋಮ್ವರ್ಕ್ ಮಾಡಿ ಹೋಮ್ವರ್ಕ್ ಅಂದರೆ ಕಾಲೇಜ್ ಎಷ್ಟು ಬರ್ಕೊಳ್ಳಿ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ ಹಾಗಾಗಿ ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಭಾಗವಹಿಸಿದ ವಿದ್ಯಾರ್ಥಿಗಳೇ ಜಾಸ್ತಿ ನನ್ನ ಕಡೆ ಅಂತ ನೀವು ಐಡಿಯಾಸ್ ಅಂತ ತಿಳ್ಕೊಳ್ಳಿ ಆಪ್ಷನ್ ಎಂಟ್ರಿ ಬಗ್ಗೆ ಯಾವ ರೀತಿ ಮಾಡಬೇಕಂತ ಗೊತ್ತಾದರೆ ಫಸ್ಟ್ ಮೊದಲ ರೌಂಡಿಗೆ ನೀವು ಅಡ್ಮಿಷನ್ ತೆಗೆದುಕೊಳ್ಬೋದು ಇಲ್ಲಾಂದರೆ ಫಸ್ಟ್ ರೌಂಡಿಗೆ ಬರೇ ಒಂದು ಹತ್ತು ಮೂವತ್ತು ಕಾಲೇಜ್ ಆ್ಯಡ್ ಮಾಡಿದೆ ಅಂತ ನಮಗೆ ಬರೇ ಮೂವತ್ತು ಕಾಲೇಜ್ ನೆಕ್ಸ್ಟ್ ರೌಂಡದ ಆ್ಯಡ್ ಮಾಡಲಿಕ್ಕೆ ಚಾನ್ಸೇ ಇರುದಿಲ್ಲ ಅಲ್ಲಿ ಅಲ್ಲೇ ಅವು ಅಪ್ಲಿಕೇಶನ್ನ ಆಡ್ ಆ್ಯಡ್ ಕಾಲೇಜ್ ಕಾಲೇಜೇ ಅಲ್ಲಿ ನಿಮ್ಮದು ಅಪ್ಲಿಕೇಶನ್ ವೇಸ್ಟ್ ಇಷ್ಟು ದಿನ ಕುಂತು ಹಾಗಾಗಿ ಜಾಸ್ತಿ ವಿದ್ಯಾರ್ಥಿಗಳಿಗೆ ಸರ್ ಇನ್ನು ನನ್ನ ಕಮೆಂಟಲ್ಲಿ ಏನು ಕೊತ್ತರೆ ಸರ್ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಆಪ್ಷನ್ ಬಗ್ಗೆ ತಿಳಿಸಿ ಅಂತ ಕಮೆಂಟ್ ತಿಳಿಸಿ ಓಕೆ ಹಾಗಾದ್ರೆ ನಂಗೆ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ